ಕನ್ನಡದ ಯುವ ನಟಿ ಸವಿ ಮಾದಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಸೌತ್ ಭಾಗದ ದೊಡ್ಡ ಬೆಲೆಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಸವಿ ಮಾದಪ್ಪ ವಾಸವಾಗಿದ್ದರು. ತಮ್ಮ ಫ್ರೆಂಡ್ ಜೊತೆಗೆ ಈ ಅಪಾರ್ಟ್ಮೆಂಟ್ನಲ್ಲಿ ಅವರು ಇದ್ರು. ಇವತ್ತು ಬೆಳಗ್ಗೆ ತಮ್ಮ ಫ್ರೆಂಡ್ಗೆ ಊಟ ತಗೊಂಬರಕ್ಕೆ ಅಂತ ಅವ್ರು ಹೇಳಿದ್ರು. ಆದರೆ ಅವರು ವಾಪಸ್ ಬರೋದ್ರೊಳಗಡೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಸವಿ ಮಾದಪ್ಪ ಅವರ ಫ್ರೆಂಡು ವಾಪಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಷಯ ಗೊತ್ತಾಗಿದೆ. ಸಾವಿಗೂ ಮುನ್ನ ಸವಿ ಮಾದಪ್ಪ ಡೆತ್ ನೋಟನ್ನು ಬರೆದಿದ್ದಾರೆ. ನನ್ನ ಸಾವಿಗೆ ನಾನೇ ಕಾರಣ, ನನ್ನನ್ನು ಕ್ಷಮಿಸಿ ಅಂತ ಇದರಲ್ಲಿ ಇದೆ. ಸವಿ ಮಾದಪ್ಪ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಚೌಕಟ್ಟು, ಫನ್, ಅರ್ಜುನ್ ಗೌಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು. ಪ್ರಜ್ವಲ್ ದೇವರಾಜ್ ಅವರ ಅರ್ಜುನ್ ಗೌಡ ಸಿನಿಮಾ ರಿಲೀಸ್ ಆಗಬೇಕಾಗಿದೆ. ಸವಿ ಮಾದಪ್ಪ ಅವರನ್ನ ಸೌಜನ್ಯ ಅಂತ ಕೂಡ ಕರೀತಾ ಇದ್ರು. ಇವರು ಮೂಲತಃ ಕೊಡಗಿನ ಕುಶಾಲ್ ನಗರದವರು. ಆತ್ಮಹತ್ಯೆ ಸುದ್ದಿ ಕೇಳ್ತಿದ್ದ ಹಾಗೆ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಕುತ್ತಿಗೆಯಲ್ಲಿ ಹಗ್ಗದ ಗುರುತುಗಳು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪೂರ್ತಿ ವಿಚಾರಣೆ ಆದ ಮೇಲೆ ಸತ್ಯಾಂಶ ತಿಳಿಯುತ್ತೆ.